ನಮಸ್ಕಾರ ಸ್ನೇಹಿತರೆ, ಪ್ರಶಾಂತ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ನಾನು ಇನ್ಮೇಲೆ ನಿಮಗೆ ದಿನನಿತ್ಯದ ಪ್ರಚಲಿತ ಘಟನೆಗಳನ್ನು ತಿಳಿಸ್ತಾ ಹೋಗ್ತೇನೆ. ಇಂದು 8/2/2019 ಪ್ರಚಲಿತ ಘಟನೆಗಳನ್ನು ತಿಳಿಸ್ತೇನೆ, ಹಾಗೆ ಅವುಗಳನ್ನು ಪ್ರಶ್ನೋತ್ತರಗಳ ಮೂಲಕ ತಿಳಿಸ್ತಾ ಹೋಗ್ತೇನೆ. ಓಕೆ, ಹಾಗಿದ್ರೆ ಇಂದಿನ ದಿನದ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, 2018-19 ಸಾಲಿನ ರಣಜಿ ಟ್ರೋಫಿ ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು? ಆಪ್ಷನ್ ಎ ದೆಹಲಿ ತಂಡ, ಆಪ್ಷನ್ ಬಿ ತಮಿಳುನಾಡು ತಂಡ, ಆಪ್ಷನ್ ಸಿ ವಿದರ್ಭ ತಂಡ, ಆಪ್ಷನ್ ಡಿ ಸೌರಾಷ್ಟ್ರ ತಂಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿದರ್ಭ ತಂಡ. 2018-19 ಸಾಲಿನ ರಣಜಿ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ವಿದರ್ಭ ತಂಡವು ಸೌರಾಷ್ಟ್ರ ವಿರುದ್ಧ 78 ರನ್ಗಳ ಅಂತರದ ಭರ್ಜರಿ ಗೆಲುವು ದಾಖಲಿಸಿದೆ. ಹಾಗೆ ನಾಗ್ಪುರದಲ್ಲಿ ನಡೆದ ಪಂದ್ಯದಲ್ಲಿ ಗೆಲುವಿಗಾಗಿ 206 ರನ್ ಹಿಂಬಾಲಿಸಿದ ಸೌರಾಷ್ಟ್ರ ಆದಿತ್ಯ ಸರ್ವಟೆ ಮಾರಕ ದಾಳಿಗೆ ಸಿಲುಕಿ ಕೇವಲ 127 ರನ್ಗಳಿಗೆ ಸರ್ವ ಪತನವನ್ನು ಕಂಡಿತ್ತು. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಯಾವ ಸಾಮಾಜಿಕ ಜಾಲತಾಣವು ಭಾರತದಲ್ಲಿ ರಾಜಕೀಯ ಜಾಹೀರಾತುಗಳ ಪ್ರಸಾರ ಮತ್ತು ಪ್ರದರ್ಶನಕ್ಕೆ ಹೊಸ ನೀತಿಯನ್ನು ರೂಪಿಸಿದೆ? ಆಪ್ಷನ್ ಎ ಯೂಟ್ಯೂಬ್, ಆಪ್ಷನ್ ಬಿ ವಾಟ್ಸಪ್, ಆಪ್ಷನ್ ಸಿ ಫೇಸ್ಬುಕ್, ಆಪ್ಷನ್ ಡಿ ಟ್ವಿಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಫೇಸ್ಬುಕ್. ಭಾರತದಲ್ಲಿ ರಾಜಕೀಯ ಜಾಹೀರಾತುಗಳ ಪ್ರಸಾರ ಮತ್ತು ಪ್ರದರ್ಶನಕ್ಕೆ ಫೇಸ್ಬುಕ್ ಹೊಸ ನೀತಿಯನ್ನು ರೂಪಿಸಿದೆ. ಹಾಗೆ 2019 ಫೆಬ್ರವರಿ 7 ಗುರುವಾರದಿಂದಲೇ ಇದು ಜಾರಿಯಾಗಲಿದೆ. ಮತ್ತು ರಾಜಕೀಯ ಜಾಹೀರಾತುಗಳ ಪ್ರಯೋಜಕರು ಯಾರು ಮತ್ತು ಯಾವ ವ್ಯಕ್ತಿ ಅಥವಾ ಸಂಸ್ಥೆ ಅಥವಾ ಪಕ್ಷ ಈ ಜಾಹೀರಾತನ್ನು ನಿರ್ವಹಿಸುತ್ತಿದ್ದಾರೆ ಎಂಬ ವಿವರ ಪ್ರತಿ ರಾಜಕೀಯ ಜಾಹೀರಾತಿನ ಮೇಲೆ ಪ್ರಕಟವಾಗಲಿದೆ ಎಂದು ಫೇಸ್ಬುಕ್ ತಿಳಿಸಿದೆ. ಮೂರನೇ ಪ್ರಶ್ನೆ, ಪ್ರಸ್ತುತ ಯುಪಿಎಸ್ಸಿಯ ಮುಖ್ಯಸ್ಥರು ಯಾರು? ಆಪ್ಷನ್ ಎ ಅರವಿಂದ್ ಸಕ್ಸೇನಾ, ಆಪ್ಷನ್ ಬಿ ಮನೋಹರ್ ಅಗರ್ವಾಲ್, ಆಪ್ಷನ್ ಸಿ ತೇಜೇಂದರ್ ವರ್ಮಾ, ಆಪ್ಷನ್ ಡಿ ರವಿಕುಮಾರ್ ಶರ್ಮಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅರವಿಂದ್ ಸಕ್ಸೇನಾ. ಪ್ರಸ್ತುತ ಯುಪಿಎಸ್ಸಿಯ ಮುಖ್ಯಸ್ಥರು ಅರವಿಂದ್ ಸಕ್ಸೇನಾ ಆಗಿರೋರು. ಹಾಗೆ ಯುಪಿಎಸ್ಸಿ ಸ್ಥಾಪನೆಯಾದ ವರ್ಷ 1 ಅಕ್ಟೋಬರ್ 1926. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ EGAT ಕಪ್ ವೆಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನ ಎಷ್ಟು KG ವಿಭಾಗದಲ್ಲಿ ಭಾರತದ ಮೀರಾಬಾಯಿ ಚಾನು ಚಿನ್ನದ ಪದಕ ಗೆದ್ದಿರುವರು? ಆಪ್ಷನ್ ಎ 56 KG, ಆಪ್ಷನ್ ಬಿ 46 KG, ಆಪ್ಷನ್ ಸಿ 48 KG, ಆಪ್ಷನ್ ಡಿ 52 KG. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 48 KG. ಇತ್ತೀಚೆಗೆ ಥಾಯ್ಲೆಂಡ್ನಲ್ಲಿ ನಡೆಯುತ್ತಿರುವ EGAT ಕಪ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನ 48 KG ವಿಭಾಗದಲ್ಲಿ ಭಾರತದ ಮೀರಾಬಾಯಿ ಚಾನು ಚಿನ್ನದ ಪದಕ ಗೆದ್ದಿರುವರು. ಅವರು ಒಟ್ಟು 192 KG ಭಾರ ಎತ್ತಿದರು. ಇದು 2020 ಟೋಕಿಯೋ ಒಲಿಂಪಿಕ್ಸ್ಗೆ ಅರ್ಹತೆ ಗಳಿಸುವ ಬಿ ದರ್ಜೆಯ ಸ್ಪರ್ಧೆ ಆಗಿರುವುದರಿಂದ ಅವರು ಗೆದ್ದ ಪದಕ ಮಹತ್ವದ್ದಾಗಿದೆ. ಹಾಗೆಯೇ 24 ವರ್ಷದ ಮಣಿಪುರ ನಿವಾಸಿ ಮೀರಾಬಾಯಿ ಸ್ನ್ಯಾಚ್ನಲ್ಲಿ 82 ಮತ್ತು ಕ್ಲೀನ್ ಆ್ಯಂಡ್ ಜರ್ಕ್ನಲ್ಲಿ 110 KG ಸಾಧನೆ ಮಾಡಿದ್ದಾರೆ. ಐದನೇ ಪ್ರಶ್ನೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ 2018 ಸಾಲಿನ ಸಾಹಿತ್ಯಶ್ರೀ ಪ್ರಶಸ್ತಿಯನ್ನು ಇಷ್ಟು ಮಂದಿ ಸಾಹಿತಿಗಳು ಆಯ್ಕೆಯಾಗಿದ್ದಾರೆ? ಆಪ್ಷನ್ ಎ 5 ಸಾಹಿತಿಗಳು, ಆಪ್ಷನ್ ಬಿ 6 ಸಾಹಿತಿಗಳು, ಆಪ್ಷನ್ ಸಿ 8 ಸಾಹಿತಿಗಳು, ಆಪ್ಷನ್ ಡಿ 10 ಸಾಹಿತಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 10 ಸಾಹಿತಿಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ 2018 ಸಾಲಿನ ಸಾಹಿತ್ಯಶ್ರೀ ಪ್ರಶಸ್ತಿಯನ್ನು 10 ಸಾಹಿತಿಗಳು ಆಯ್ಕೆಯಾಗಿದ್ದಾರೆ. ಹಾಗಿದ್ರೆ ಅವರು ಯಾರು ಅಂತ ಹೇಳಿದ್ರೆ, KC ಶಿವಪ್ಪ, ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ, ಡಾಕ್ಟರ್ CP ಸಿದ್ದಶ್ರಮ, ಪ್ರೊಫೆಸರ್ ಪಾರ್ವತಿ ಜಿ ಐತಾ, ಜಿ ಕೃಷ್ಣಪ್ಪ, ಸತೀಶ್ ಕುಲಕರ್ಣಿ, ಡಾಕ್ಟರ್ ರಂಗರಾಜ ವನದುರ್ಗ, ಪ್ರೊಫೆಸರ್ ಅಬ್ದುಲ್ ಜಿ ಬಶೀರ್, ಡಾಕ್ಟರ್ ಗಂಗಾರಾಮ್ ಚಿಂದಾಳ ಹಾಗೂ ಡಾಕ್ಟರ್ HL ಪುಷ್ಪ ಅವರನ್ನ ಸರ್ವ ಸದಸ್ಯರ ಸಭೆಯಲ್ಲಿ ಆಯ್ಕೆ ಮಾಡಲಾಗಿದೆ. ಕೊನೆಯ ಪ್ರಶ್ನೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ 2018 ಸಾಲಿನ ಗೌರವ ಪ್ರಶಸ್ತಿಗೆ ಯಾರು ಆಯ್ಕೆ ಆಗಿದ್ದಾರೆ? ಆಪ್ಷನ್ ಎ ಡಾಕ್ಟರ್ HS ವೆಂಕಟೇಶ ಮೂರ್ತಿ ಹಾಗೂ ಡಾಕ್ಟರ್ BA ವಿವೇಕ್ ರೈ, ಆಪ್ಷನ್ ಬಿ ಸಾಯಿ ಸುತೆ ಹಾಗೂ ಪ್ರೊಫೆಸರ್ AK ಅಂಪಣ್ಣ, ಆಪ್ಷನ್ ಸಿ ದೇಶಾಂಶ ಹುಡುಗಿ ಹಾಗೂ ಡಾಕ್ಟರ್ HS ವೆಂಕಟೇಶ ಮೂರ್ತಿ, ಆಪ್ಷನ್ ಡಿ ಈ ಮೇಲಿನ ಎಲ್ಲರೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲರೂ. ಕನ್ನಡ ಸಾಹಿತ್ಯಕ್ಕೆ ನೀಡಿದ ಗಮನಾರ್ಹ ಕೊಡುಗೆ ಪರಿಗಣಿಸಿ ಸಾಹಿತಿಗಳಾದ BA ವಿವೇಕ್ ರೈ,
ಎಚ್ಎಸ್ ವೆಂಕಟೇಶ ಮೂರ್ತಿ, ದೇಶಾಂಶ ಹುಡುಕಿ ಸಾಯಿ ಸುತೆ ಮತ್ತು ಎಂಕೆ ಹಂಪಣ್ಣ ಸೇರಿ ಐದು ಸಾಹಿತಿಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು 2018ನೇ ಸಾಲಿನ ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಹಾಗೆ ಈ ಪ್ರಶಸ್ತಿಯು 50,000 ರು ನಗದು ಸರಸ್ವತಿಯ ಪ್ರತಿಕೃತಿ ಒಳಗೊಂಡಿದೆ. ಓಕೆ ಸ್ನೇಹಿತರೆ, 8/2/2019 ಪ್ರಚಲಿತ ಘಟನೆಗಳನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.